ಕಳೆದ ನಾಲ್ಕು ವರ್ಷಗಳಿಂದ ಈ ಟ್ರಾಮಾ ಸೆಂಟರ್ ಗಳನ್ನ ರಾಜ್ಯದ ಜವಾಬ್ದಾರಿಗೆ ಕೊಟ್ಟಿರೋದ್ರಿಂದ ಈ ಟ್ರಾಮಾ ಸೆಂಟರ್ನ ಅವಶ್ಯಕತೆ ಬಹಳ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಏನು ಇವತ್ತು ಬೆಂಗಳೂರು ಮೈಸೂರು ಹೆದ್ದಾರಿ ಪ್ರಾರಂಭ ಆದ್ಮೇಲೆ ಸಾಕಷ್ಟು ಅಪಘಾತಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಟ್ರಾಮಾ ಸೆಂಟರ್ನ ಅವಶ್ಯಕತೆ ಬಹಳಷ್ಟು ಇದೆ ನಮ್ಮ ಜಿಲ್ಲೆಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಆ ಹರಿಸಿದ್ರ ಮುಖಾಂತರ ಇವತ್ತೇನು ಈ ಒಂದು ಆಸ್ಪತ್ರೆಯ ಒಂದು ಏನು ಉದ್ಘಾಟನೆಯನ್ನ ನಾವು ನೆರವೇರಿಸಿದ್ದೇವೆ. ಪ್ರತಿಯೊಬ್ಬ ಪ್ರಯಾಣಿಕರ ಯೋಗಕ್ಷೇಮ ಬಹಳ ಮುಖ್ಯ ಆಗಿರೋದ್ರಿಂದ ಆ ಒಂದು ಮುಂದಿನ ದಿನಗಳಲ್ಲಾದರೂ ಕೂಡ ನಾವು ಅದನ್ನ ಕೈಗೆತ್ಕೊಂಡು ಈ ಒಂದು ಜಿಲ್ಲೆಗೆ ಒಂದು ಟ್ರಾಮಾ ಸೆಂಟರ್ ಅನ್ನ ವಿಶೇಷವಾಗಿ ಹೆದ್ದಾರಿನಲ್ಲೇ ಬರಬೇಕಾಗಿರೋದ್ರಿಂದ ಆ ಟ್ರಾಮಾ ಸೆಂಟರ್ನ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆರೋಗ್ಯ ವಿಶ್ವವಿದ್ಯಾನಿಲಯದ ಬಗ್ಗೆ ಮಾನ್ಯ ಸಚಿವರು ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಶೇಷವಾದಂತ ಒಂದು ಕಾನೂನನ್ನ ಮಾಡಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಬೆಳಗಾವಿನಲ್ಲಿ ಯಾವ ರೀತಿ VTU ಇದೆ ಇಲ್ಲಿ ರಾಮನಗರದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬರಬೇಕು ಅಂತ ಹೇಳಿ ಮಾಡಿದಂತ ಒಂದು ಕಾನೂನು. ಅದು ಅನುಷ್ಠಾನ ಬೇರೆ ಬೇರೆ ಕಾರಣಗಳಿಂದ ಸಾಧ್ಯ ಆಗಿರಲಿಲ್ಲ. ಸೊ ನಾನು ಜಿಲ್ಲಾ ಮಂತ್ರಿಗಳು ಸಿಂಡಿಕೇಟ್ ನಲ್ಲಿ ಇದ್ರು ಸುಮಾರು ವರ್ಷ ಅಂತ ಕಾಣಿಸ್ತದೆ. ಅವರ ಸ್ನೇಹಿತರು ಅನೇಕ ಕಾರಣಗಳಿಂದ ಅದು ಪೂರ್ಣ ಆಗಿರಲಿಲ್ಲ. ಇವತ್ತು ಅವರು ಪ್ರಯತ್ನ ಮಾಡಿ ಇವತ್ತು ಅದಕ್ಕೆ ಚಾಲನೆ ಕೊಡ್ತೀವಿ ಅಂತ ಹೇಳಿ ತಿಳಿಸಿದರೆ ಬಹಳ ಸಂತೋಷದ ವಿಚಾರ. ಆದರೆ ಒಂದು ಮಾತು, ಇವತ್ತು ನಮ್ಮ ಜಿಲ್ಲೆಗೆ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, DK ಶಿವಕುಮಾರ್ ಅವರು ಮೆಡಿಕಲ್ ಎಜುಕೇಷನ್ ಮಂತ್ರಿ ಆಗಿದ್ದಂಥ ಅವ್ರ ಕೆಳಗಡೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕನಕಪುರಕ್ಕೂ ಕೂಡ ಒಂದು ಆಸ್ಪತ್ರೆ ಮೆಡಿಕಲ್ ಆಸ್ಪತ್ರೆ ಆಗಿತ್ತು. ಆದರೆ ಬಹುಶಃ ಅವರು ಚಿಕ್ಕಬಳ್ಳಾಪುರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ನನ್ನ ಮನೆ ಕನಕಪುರದಲ್ಲೂ ಕೂಡ ಈ ಮಾತನ್ನು ಹೇಳಿದ್ದೆ. ಖಂಡಿತ ಕನಕಪುರಕ್ಕೂ ಕೂಡ ಒಂದು ಮೆಡಿಕಲ್ ಕಾಲೇಜ್ನ ಅವಶ್ಯಕತೆ ಇದೆ, ಅದು ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಏನು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಗೆ ಆರೋಗ್ಯ ಇಲಾಖೆಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತಾ ಸಾಕಷ್ಟು ವಿಚಾರಗಳಿದ್ದರೂ ಕೂಡ ಇದು ಕೇವಲ ಈ ಒಂದು ಆಸ್ಪತ್ರೆಯ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತ್ರ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷೇತ್ರದ ಜನತೆಯ ಮನದಾಳದ ಮಾತುಗಳು, ಮುಂದಿನ ದಿನಗಳಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚಿಸಿದ್ದಾರೆ DK ಸುರೇಶ್ ಅವರು. ಧನ್ಯವಾದಗಳು ಸರ್. ಇನ್ನು ಸಭೆಯನ್ನ ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿಗಳು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ HV ಕುಮಾರಸ್ವಾಮಿ ಅವರು ಮಾತನಾಡಬೇಕಾಗಿದೆ.